ಹಲೋ ಫ್ರೆಂಡ್ಸು, ಕೆ ಪಿ ಎಸ್ ಇಂದ ಒಂದು ಬಿಗ್ ಅಪ್ಡೇಟ್ ರಿಲೀಸ್ ಆಗಿದೆ ರಿಗಾರ್ಡಿಂಗ್ ಆರ್ ಟಿ ಒ ಹುದ್ದೆಯ ನೇಮಕಾತಿ ಕುರಿತು. ಸೊ ಆರ್ ಟಿ ಒ ಹುದ್ದೆಗೆ ಏನು ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 22/4/2024 ಕೊಟ್ಟಿದ್ರು. ಸೊ ಕೆಲವೊಂದು ಕಾರಣಾಂತರದಿಂದ ಮತ್ತೆ ಆ ಒಂದು ದಿನಾಂಕವನ್ನು ಮುಂದೂಡಲಾಗಿದೆ. ಸೊ ಹಿಂದಿನ ಒಂದು ನೋಟಿಫಿಕೇಶನ್ ಪ್ರಕಾರ 22ರಂದು ಒಂದು ಅರ್ಜಿ ಪ್ರಾರಂಭ ದಿನಾಂಕ ಆಗಬೇಕಿತ್ತು, ಮತ್ತೆ ಈ ಆ ಒಂದು ದಿನಾಂಕವನ್ನು ಮುಂದೂಡಲಾಗಿದೆ. ಸೊ ಅದೇ ರೀತಿ ಆ ಒಂದು ದಿನಾಂಕವನ್ನು ಯಾವ ಡೇಟಿಗೆ ಅಂದರೆ ಯಾವ ಒಂದು ಮಂತಿಗೆ ಮುಂದೂಡಲಾಗಿದೆ ಅಂತ ಹೇಳಿಬಿಟ್ಟು ಅದು ಒಂದು ಪ್ರಕಟಣೆ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಒಂದು ಏನು ಕಾರಣ ಅಂತ ಅದು ಕೂಡ ಇಲ್ಲಿ ಕೆ ಪಿ ಎಸ್ ಇಂದ ತಿಳಿಸಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಕರ್ನಾಟಕ ಲೋಕ್ ಸೇವಾ ಆಯೋಗ ಉದ್ಯೋಗ ಸೌಧ ಬೆಂಗಳೂರು, ದಿನಾಂಕ 22/4/2024. ಸೊ ಇಲ್ಲಿ ಪ್ರಕಟಣೆ ಅಂತಾನು ಕೊಟ್ಟಿದ್ದಾರೆ ನೋಡಿ. ಆಯೋಗ ಸಾರಿಗೆ ಇಲಾಖೆಯಲ್ಲಿನ ಗ್ರೂಪ್ ಸಿ ವೃಂದದ ಮೋಟಾರು ವಾಹನ ನಿರೀಕ್ಷಕರು 70 RPC 6 ಹೈದರಾಬಾದ್ ಕರ್ನಾಟಕ ಹುದ್ದೆಗಳ ನೇಮಕಾತಿ ಸಂಬಂಧ 14/3/2024 ಪ್ರತ್ಯೇಕವಾಗಿ ಅಧಿಸೂಚನೆ ಹೊರಡಿಸಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 22/4/2024. ಅಂದರೆ ಏನೋ ನಿನ್ನೆ ಒಂದು ಡೇಟ್ ಹೋಯಿತು 22. ಸೊ ಆ ಒಂದು ದಿನಾಂಕದಿಂದ ಈ ಒಂದು ಅರ್ಜಿ ಪ್ರಾರಂಭ ಆಗಬೇಕಿತ್ತು, ಆದರೆ ಮತ್ತೆ ಆ ಒಂದು ದಿನಾಂಕವನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಅದು ಕೊನೆಯ ದಿನಾಂಕ 21/5/2024 ನಿಗದಿಪಡಿಸಿದ್ರು. ಓಕೆ. ಸೊ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ವಾಹನ ಚಾಲನಾ ಪರವಾನಗಿ DL ಸಂಬಂಧಿಸಿದಂತೆ ಅರ್ಜಿಯಲ್ಲಿ DL ಸಂಖ್ಯೆಯನ್ನು ನಮೂದಿಸಿದಾಗ DL ಸಂಪೂರ್ಣ ಮಾಹಿತಿಯು ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ತಂತ್ರಾಂಶದ ಮೂಲಕ ಅರ್ಜಿಯನ್ನು ಬರುವಂತೆ ವ್ಯವಸ್ಥೆ ಮಾಡಲಾಗುತ್ತಿದ್ದು, ತಾಂತ್ರಿಕ ಕಾರಣಗಳಿಂದ ಕಾರ್ಯವು ವಿಳಂಬವಾಗುತ್ತಿರುವುದರಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕಾಲಮಿತಿಯನ್ನು ಈ ಕೆಳಗಿನಂತೆ ನಿಗದಿಪಡಿಸಲಾಗಿದೆ. ಸೊ ಅಂದರೆ ಏನು, DL ಎಂಟರ್ ಮಾಡಿದಾಗ ತಂತ್ರಾಂಶದ ಮೂಲಕ ಅರ್ಜಿಯಲ್ಲಿ ಬರುವಂತೆ ಸೊ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಸೊ ಆ ಒಂದು ವರ್ಕ್ ನಡೀತಾ ಇದೆ. ಹಾಗಾಗಿ ಏನೋ ಸ್ವಲ್ಪ ಟೆಕ್ನಿಕಲ್ ಗ್ಲಿಚ್ ಇರೋದ್ರಿಂದ, ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಸೊ ಮತ್ತೆ ಒಂದು ದಿನಾಂಕವನ್ನು ಮುಂದೂಡಲಾಗಿದೆ. ಸೊ ಹೊಸ ದಿನಾಂಕ ಯಾವುದು ಅಂತ ಕೂಡ ಒಂದು ತಿಳಿದುಕೊಳ್ಳೋಣ. ಸೊ ನೋಡಿ, ಮತ್ತೆ ಹೊಸ ದಿನಾಂಕ ಕೂಡ ಅನ್ನು ಪ್ರಕಟಣೆ ಮಾಡಿದ್ದಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 2/5/2024, ಅಂದರೆ ಮುಂದಿನ ತಿಂಗಳು 8ನೇ ತಾರೀಕಿಂದ ಒಂದು ಪ್ರಾರಂಭಿಕ ದಿನಾಂಕ ಇಟ್ಟಿದ್ದಾರೆ. 1/6 ಕೊನೆ ದಿನಾಂಕ ಇಟ್ಟಿದ್ದಾರೆ. ಅದೇ ರೀತಿ 1/6 ಕೂಡ ಒಂದು ಶುಲ್ಕ ಪಾವತಿ ಮಾಡಲು ಕೊನೆ ದಿನಾಂಕ ಇಟ್ಟಿದ್ದಾರೆ. ಸೊ ಇದರಿಂದ ಡಾಕ್ಟರ್ ರಾಕೇಶ್ ಕುಮಾರ್ ಕೆ ಕಾರ್ಯದರ್ಶಿ ಅವರು ಕೂಡ ಈ ಒಂದು KPCಯಿಂದ ಅಪ್ಡೇಟ್ನ ಕಳಿಸಿರ್ತಾರೆ. ಸೊ ಇದು ಪ್ರಕಟಣೆ ನೋಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಯಾರೆಲ್ಲ RTO ಅಭ್ಯರ್ಥಿಗಳಿದ್ದೀರಾ, ಈ ಒಂದು ಪ್ರಕಟಣೆಯನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿಂದ ಕ್ಲೀನಾಗಿ ವಿವರವಾಗಿ ಓದ್ಕೋಬೋದು. ಸೊ ಇನ್ನು ಸ್ವಲ್ಪ ದಿನ ಟೈಮ್ ಸಿಕ್ಕಿದೆ ಪ್ರಿಪೇರ್ ಆಗಲಿಕ್ಕೆ. ಸೊ ಪ್ರಿಪೇರ್ಡ್ ವೆಲ್ ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳ್ತಾ, ಸೊ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.